ಚಿತ್ರವನ್ನು ವಿಶೇಷವಾಗಿ ಪ್ರಮೋಷನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುರೇಶ್ ಅವರು ಬಹಳ ಶ್ರಮಪಟ್ಟು ಇವತ್ತು ಸುಮಾರು ಸಪ್ತಸಾಗರದ ಆಚೆ ಇರುವಂತ ಎಲ್ಲ ಕನ್ನಡ ಸಂಘಗಳು ಒಕ್ಕೂಟಗಳ ಜೊತೆ ಎಲ್ಲ ನನ್ನನ್ನು ಆನ್ಲೈನ್ ನಲ್ಲಿ ಮಾತಾಡಿಸಿದ್ರು ಅವರ ಸಂತೋಷ ನನ್ನ ನೋಡಿ ನನಗೂ ಬಹಳ ಖುಷಿ ಆಯಿತು ನನ್ನ ಒಂದು ಆಸೆ ನಾನು ಎಲ್ಲ ಮಾಧ್ಯಮದ ಮಿತ್ರ ಮುಖಾಂತರ ಎಲ್ಲ ಪ್ರೇಕ್ಷಕರಿಗೂ ನಾನು ಹೇಳುವಂತದ್ದು ಏನು ಅಂದ್ರೆ ಎಲ್ಲ ವಿಷಯದಲ್ಲೂ ಸ್ವಾರ್ಥ ಬೇಡ ಆದರೆ ಭಾಷೆ ವಿಷಯದಲ್ಲಿ ಸ್ವಲ್ಪ ಸ್ವಾರ್ಥ ಇರಲಿ ಇವತ್ತು ನಮ್ಮ ಚಿತ್ರರಂಗದಲ್ಲಿ ತುಂಬಾ ವಿಭಿನ್ನವಾದಂತ ಚಿತ್ರಗಳನ್ನ ಮಾಡೋ ಪ್ರಯತ್ನಗಳನ್ನ ಎಲ್ಲರೂ ಮಾಡುತ್ತಿದ್ದಾರೆ ಈ ಮುಂಚೆ ತರ ಎಲ್ಲ ಸುಮ್ಮನೆ ಏನೋ ಒಂದು ಗ್ರಾಂಟೆಡ್ ಆಗಿ ಸಿನಿಮಾ ಮಾಡಿದ್ರೆ ಜನ ನೋಡಲ್ಲ ಅನ್ನೋ ನಿರ್ಣಯಕ್ಕೆ ಎಲ್ಲ ಬಂದಾಯ್ತು ಕಂಟೆಂಟ್ ಬೇಕು ಕಂಟೆಂಟ್ನ ತುಂಬಾ ಕಷ್ಟಪಟ್ಟು ಇವತ್ತು ಹುಡುಕ್ತಿದಾರೆಲ್ಲ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇದ್ದಾವೆ ಸೊ ಆ ಸಾಲಲ್ಲಿ ನಮ್ಮ ಡೈರೆಕ್ಟರ್ ಕೂಡ ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ ನಮ್ಮ ಮಾಡಿದ್ದಾರೆ ಮೇಕಿಂಗ್ ಅಂತೂ ಅದನ್ನು ಲಡ್ಡು ಅಂದರೆ ತಪ್ಪಾಗತ್ತೆ ಹಲ್ವಾ ಅಂತೀನಿ ಅಷ್ಟು ಚೆನ್ನಾಗಿದೆ ಯಾವ ಒಂದೊಂದು ಪಾತ್ರನೂ ಗರುಡ ಗಂಬ ಈ ಚಿತ್ರದಲ್ಲಿ ಒಂದೊಂದು ಪಾತ್ರ ಆಮೇಲೆ ಎಲ್ಲ ಥರ ಇರುತ್ತೆ ಸಾಮಾನ್ಯವಾಗಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಂದ್ರೆ ತುಂಬ ಮಡಿವಂತಿಕೆಯಿಂದ ಚಿಂತೆ ಮಾಡಬಾರ್ದು ಎಲ್ಲ ಸಮಾಜ ಅಂದಮೇಲೆ ಎಲ್ಲ ವರ್ಗ ಇರುತ್ತೆ ಎಲ್ಲ ಥರ ವರ್ಗವನ್ನು ಸೆಲ್ಯುಲಾಯ್ಡ್ ಮೇಲೆ ಇಟ್ಟಿದ್ದಾರೆ ಅದು ಒಂದು ಹಾದ್ರದ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಒಂದು ತ್ಯಾಗದ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಒಂದು ತಮಾಷೆ ಕ್ಯಾರೆಕ್ಟರ್ ಇರ್ಬೋದು ಅಥವಾ ನೊಂದಂಥ ಒಂದು ಕ್ಯಾರೆಕ್ಟರ್ ಇರ್ಬೋದು ಎಲ್ಲವನ್ನ ಕಂಟೆಂಟ್ ಓರಿಯೆಂಟೆಡ್ ಅಂದರೆ ನ್ಯಾಚುರಲ್ ಆಗಿರುತ್ತೆ ಅದು ನೋಡಿದ್ರೆ ಅದು ಪಾತ್ರವಾಗಿರೋದಿಲ್ಲ ಆ ಥರ ಒಂದು ಇದು ತುಂಬ ಚೆನ್ನಾಗಿ ಬಂದಿದೆ ಈಗ ಪ್ರಮೋಷನ್ಸ್ನ ದೊಡ್ಡ ಮಟ್ಟದಲ್ಲಿ ನಮ್ಮ ಸುರೇಶ್ ಅವರು ಮಾಡ್ತಿದ್ದಾರೆ ಪ್ರತಿಕ್ರಿಯೆಯೂ ತುಂಬ ಚೆನ್ನಾಗಿ ಬರ್ತಿದೆ ನಾನು ಎಲ್ಲ ಕನ್ನಡಿಗರಿಗೂ ನನ್ನ ಪ್ರಾರ್ಥನೆ ಮಾಡೋದೇನು ಅಂದರೆ ನಮ್ಮ ಚಿತ್ರಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನು ನಿಮ್ಮ ಹೃದಯದಲ್ಲಿ ಕೊಟ್ಟುಬಿಡಿ ಯಾಕಂದರೆ ಕನ್ನಡಿಗರಿಗೆ ಇಷ್ಟ ಆಯಿತು ಅಂತ ಅಂದರೆ ಅದನ್ನು ಅವ್ರು ಹೆಂಗೆ ಮೆಚ್ಚುತ್ತಾರೆ ಅಂತ ಹೇಳೋಕ್ಕೆ ಅಸಾಧ್ಯ ಇದು ಒಂದು ಭಾಳ ಜಾಣರು ಇದ್ದಾರೆ ಒಂದು ಅಗಳು ಇಸುತ್ತಾರೆ ಅದು ಚೆನ್ನಾಗಿದೆ ಅಂದರೆ ಬೆಂದಿದೆ ಅಂತ ಹೇಳ್ತಾರಲ್ಲ ಆ ಥರ ಈ ಹಾಡನ್ನು ನಾನು ನೋಡಿದ ತಕ್ಷಣ ಅವ್ರು ಡಿಸೈಡ್ ಮಾಡಿದೇನೋ ಬೇರೆ ಥರ ಮಾಡಿದ್ದಾರೆ ಅಂತ 100% ನಿಮ್ಮ ಆಸೆ ಅಂತ ಬೇರೆ ಥರ ಮಾಡಿದ್ದೀವಿ ಸುರೇಶ್ ಅಂತ ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಗೆ ಹೆಚ್ಚೆಚ್ಚು ಬರಬೇಕು ಈಸ್ ಎ ಲರ್ನ್ ಪ್ರೊಡ್ಯೂಸರ್ ಸುಮ್ಮನೆ ಏನೋ ದುಡ್ಡು ತಗೊಂಬಂದು ಸಿನಿಮಾ ಮಾಡೋ ಜನ ಅಲ್ಲ ಅವರು ಅವರು ಸಿನಿಮಾ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದಂಥ ವಿದ್ಯೆಗಳನ್ನ ಕಲ್ತ್ಕೊಂಬಂದರೆ ಸಾಮಾನ್ಯವಾಗಿ ಒಂದು ಸಣ್ಣ ಟಿ ವಿ ಸೀರಿಯಲಿಂದ ಸ್ಟಾರ್ಟ್ ಮಾಡಿದ್ದವರು ದೂರದರ್ಶನ ಟಿ ವಿ ಸೀರಿಯಲಿಂದ ಸ್ಟಾರ್ಟ್ ಮಾಡಿ ಒಂದು ಸಣ್ಣ ಪಿಕ್ಚರ್ ಮಾಡಿ ಆ ಥರ ಮಾಡಿ ಒಂದು ದೊಡ್ಡ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಇವತ್ತು ನಾನು ವೈಯಕ್ತಿಕವಾಗಂತೂ ನಾನು ಅವರಿಗೆ ಚಾಲೆಂಜಿಂಗ್ ಆಗಿ ಹೇಳಿದ್ದೀನಿ ಈ ಚಿತ್ರ ಯಾವುದೇ ಭಾಷೆ ಬರಲಿ ಯಾವುದೇ ಸಿನಿಮಾ ಬರಲಿ ಅದು ಎಲ್ಲವನ್ನ ಸಡ್ ಹೊಡೆದು ಮುಂದೆ ಹೋಗ್ತದೆ ಬಿಕಾಸ್ ಆಫ್ ಇಟ್ಸ್ ಕಂಟೆಂಟ್ ಅಂತ ಹೇಳಿದ್ದೀನಿ ಅದರ ಸಾರಾಂಶಕ್ಕೋಸ್ಕರ ಹೋಗ್ತದೆ ಅಂತ ನಾನು ತುಂಬ ಆಭಾರಿ ಇಂಥ ಒಂದು ಒಳ್ಳೆ ಪಾತ್ರವನ್ನು ನಮಗೆ ಕೊಟ್ಟಿದ್ದಕ್ಕೆ ನಾನು 2019 ನನ್ನ ಮೂರು ಚಿತ್ರಗಳು ಭಾಳ ಅದ್ಭುತವಾದ ಚಿತ್ರಗಳು 8 MM ಪ್ರೀಮಿಯರ್ ಪದ್ಮಿನಿ ಕಾಳಿದಾಸ ಕನ್ನಡ ಮೇಷ್ಟ್ರಕೂಟೆ ಅದಾದ್ರೂ ತುಂಬ ಆಸೆ ಇಟ್ಕೊಂಡಿದ್ದೆ ನೆಕ್ಸ್ಟ್ ಲೈನಪ್ ಮಾಡಿಟ್ಟಿದ್ದೆ ನಮ್ಮ ದೌರ್ಭಾಗ್ಯ 2 ವರ್ಷ ಲಾಸ್ಟ್ ನನ್ನ 6 ಸಿನಿಮಾ ಮಾಡೋ ಸಮಾಚಾರನೇ ಹೊರಟೋಯ್ತು ಟೈಮ್ ಹೋಯಿತು ವೆರಿ ಥ್ಯಾಂಕ್ಫುಲ್ ಈಗ ತಿರ್ಗಾ ನೆಕ್ಸ್ಟ್ ಇದಕ್ಕೂ ಸಮನಾಗಿ ಇರುವಂಥ ಚಿತ್ರಗಳನ್ನೆಲ್ಲ ಒಪ್ಪಿಕೊಂಡು ಮಾಡ್ತಾಯಿದ್ದೀನಿ ತಮ್ಮೆಲ್ಲರ ಪ್ರೀತಿಯಿಂದ ಈ ಚಿತ್ರ ಇನ್ನೂ ಹೆಚ್ಚೆಚ್ಚು ತಮ್ಮ ಮಾಧ್ಯಮದ ಮುಖಾಂತರ ಜನರ ಮನಸ್ಸನ್ನ ತಲುಪಲಿ ಅತಿ ಶೀಘ್ರದಲ್ಲೇ ಅವ್ರ ಪ್ಲ್ಯಾನಿಂಗಲ್ಲಿದ್ದಾರೆ ರಿಲೀಸ್ಗೆ ಇನ್ನು ಇದಕ್ಕೆ ಮೇಲೆ ನನ್ನ ಹತ್ರ ಯಾವುದೂ ಮಾತಿಲ್ಲ